ಹೌದು ಗಳಿರಿ ಈಗ ಮತ್ತೊಮ್ಮೆ ಬೆಳೆ ಸಾಲ ಮಾಡಿದ ಒಂದು ರೈತ ಕುಟುಂಬಕ್ಕೆ ಒಂದು ಭಾರಿ ಶಾಕಿಂಗ್ ನ್ಯೂಸ್ ಬಂದಿದೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಮಿಸ್ ಮಾಡಿದ ಎಂಟು ತನಕ ನೋಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಪ್ಪದೇ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡಿದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಗೆಳೆಯರಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವ ಎಲ್ಲ ಮಾಹಿತಿ ನಿಮಗೆ ಮೊದಲು ದೊರಕುತ್ತದೆ ಮತ್ತು ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಕೂಡ ಬೇರೆ ರೈತರಿಗೆ ಶೇರ್ ಮಾಡಿ ಇನ್ನು ಬೆಳೆ ಸಾಲ ಮಾಡಿದ ರೈತ ಸಮುದಾಯಕ್ಕೆ ಮತ್ತೊಂದು ಶಾಕ್ ನ್ಯೂಸ್ ಬಂದಿದೆ ಹೌದು ಲಾಕ್ಡೌನ್ ಸಂಕಷ್ಟ ತಂದಿಟ್ಟು ಬೆಳೆ ಸಾಲ ಪಡೆದ ರೈತರಿಗೆ ಹೊಸ ಆತಂಕ ಈಗ ಶುರುವಾಗಿದೆ ಅದೇನಪ್ಪ ಅಂದರೆ ರೈತರು ಒಂದು ಅವಧಿಗೆ ಸರಿಯಾಗಿ ಸಾಲ ಮರುಪಾವತಿ ಮಾಡದಿದ್ದರೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರದ ಬದಲು ಈಗ ಶೇಕಡಾ ಹದಿನಾಲ್ಕರಷ್ಟು ಒಂದು ಬಡ್ಡಿಯಂತೆ ಸಾಲ ತೀರಿಸುವ ಅನಿವಾರ್ಯತೆ ಎದುರಾಗಿದೆ ಎಂದು ತಿಳಿದು ಬರ್ತಾ ಇದೆ ಶೇಕಡಾ ಏಳರ ಬಡ್ಡಿ ದರದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರೈತರಿಗೆ ಬೆಳೆ ಸಾಲ ನೀಡಿದ್ದು ಒಂದು ವರ್ಷದ ಅವಧಿಯಲ್ಲಿ ಸಾಲ ಮರುಪಾವತಿ ಅಥವಾ ನವೀಕರಣ ಮಾಡಿದರೆ ಶೇಕಡಾ ಮೂರರಷ್ಟು ಬಡ್ಡಿ ಹಣ ವಾಪಸ್ ಬರುತ್ತದೆ ಇದರಿಂದ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಸಿಗುತ್ತದೆ ಒಂದು ವರ್ಷದ ಅವಧಿ ಮೀರಿದಲ್ಲಿ ಶೇಕಡ ಹದಿನಾಲ್ಕರ ಬಡ್ಡಿ ದರದಲ್ಲಿ ಸಾಲ ಮರುಪಾವತಿ ಮಾಡಬೇಕಾಗಿದೆ ಎಂದು ಈಗ ಕೇಳಿ ಬರ್ತಾ ಇದೆ ಇದು ನಿಜಕ್ಕೂ ರೈತರಿಗೆ ಒಂದು ಬಹಳ ಒಂದು ಕಷ್ಟಕರ ಸುದ್ದಿ ಅಂತ ಹೇಳಬಹುದು ಬೆಳೆ ಸಾಲದ ಅವಧಿ ಮಾರ್ಚ್ ನಿಂದ ಜೂನ್ ವರೆಗೂ ಪೂರ್ಣಗೊಳ್ಳಿದ್ದು ಸದ್ಯ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ಸಾಲ ಮರುಪಾವತಿ ಮಾಡುವುದು ಯಾವುದೇ ಒಂದು ನವೀಕರಣ ಸಾಧ್ಯವಾಗುತ್ತಿಲ್ಲ ಇದರಿಂದ ಹೆಚ್ಚಿನ ಬಡ್ಡಿ ಒಂದು ಕಟ್ಟುವ ಅನಿವಾರ್ಯತೆ ಎದುರಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ವಾಹನ ಸಾಲ ವೈಯಕ್ತಿಕ ಸಾಲ ಗೃಹ ಸಾಲಗಳಿಗೆ ಮೂರು ತಿಂಗಳ ವಿನಾಯಿತಿ ನೀಡಿದೆ ಆದರೆ ರೈತರ ಒಂದು ಬೆಳೆ ಸಾಲಕ್ಕೆ ಯಾವುದೇ ಒಂದು ವಿನಾಯಿತಿ ನೀಡಿಲ್ಲ ಸೊ ನಾವು ಕೂಡ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡೋಣ ಮತ್ತು ರೈತರಿಗೂ ಕೂಡ ಈ ಒಂದು ವಿನಾಯಿತಿ ಸಿಗಲಿ ಎಂಬುದನ್ನು ಒಂದು ವಿಡಿಯೋ ಶೇರ್ ಮಾಡುವ ಮೂಲಕ ಎಲ್ಲರಿಗೂ ತಿಳಿಸೋಣ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ತಂದಿದ್ದೇನೆ ನೀವು ಕೂಡ ಬೆಳೆ ಸಾಲವನ್ನು ಮಾಡಿದರೆ ನಿಮ್ಮ ಊರಿನ ಹೆಸರು ಮತ್ತು ನಿಮ್ಮ ಬ್ಯಾಂಕಿನ ಹೆಸರನ್ನು ಕಮೆಂಟಲ್ಲಿ ತಪ್ಪದು ಹೇಳಿ ಮತ್ತು ಎಷ್ಟು ಸಾಲ ಮಾಡಿದರೆ ಎಂಬುದನ್ನು ಕೂಡ ತಿಳಿಸಿ ಒಂದು ವೇಳೆ ನೀವು ಏನಾದರೂ ಹದಿನಾಲ್ಕು ಬಡ್ಡಿದ ರೈತರಲ್ಲಿ ಸಾಲ ಮರುಪಾವತಿ ಮಾಡುವ ಏನಾದರೂ ಸಂಭವನೆ ಬಂದರೆ ಇದು ರೈತರಿಗೆ ಒಂದು ಬಹಳ ಒಂದು ಕಷ್ಟಕರ ಸುದ್ದಿ ಅಂತ ಹೇಳಬಹುದು ಯಾಕಂದ್ರೆ ಸಾಲಕ್ಕಿಂತ ಒಂದು ಬಡ್ಡಿನೇ ಒಂದು ಹೆಚ್ಚು ಕಟ್ಟುವ ಒಂದು ಸಂಭವನೆ ಕಂಡು ಹಾಗಾದರೆ ನೀವು ಈ ಒಂದು ವಿಡಿಯೋನ ಮರೆಯದೆ ಲೈಕ್ ಮಾಡಿ ಗೆಳೆಯರಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡುವುದರ ಮೂಲಕ ಈ ವಿಡಿಯೋ ಇನ್ನೂ ಹೆಚ್ಚು ವೈರಲ್ ಆಗುತ್ತದೆ ಮತ್ತು ಎಲ್ಲರಿಗೂ ನಮ್ಮ ಒಂದು ರೈತರ ಕಷ್ಟಗೊಂದು ತಿಳಿದು ಬರುತ್ತದೆ ಇವತ್ತಿಗೆ ಎಷ್ಟೇ ಇತ್ತು ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಗೆಳೆಯರಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋನ ನೋಡಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಇದೇ ರೀತಿ ಮತ್ತೊಂದು ವಿಡಿಯೋೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್